Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅರಸನಕೋಟೆಗೆ ಒಬ್ಬ ಮರಿ ರಾಜಕುಮಾರ ಬರ್ತಾ ಇದ್ದಾನೆ. ನನ್ನ ತಾಯಿ ಆಗ್ತಾ ಇರೋ ವಿಚಾರನ ಅತ್ತೆಮ್ಮನ ಹತ್ರ ಹೇಳೋಣ ಅಂತ ಹೋದಾಗ ಅವ್ರು ಆಡಿದ ಮಾತು ನನ್ನ ಕಟ್ಟಾಕ್ತು. ಅಪ್ಪ ನಮ್ಗೆ ಆಶ್ರಯ ಕೊಟ್ರು, ಅವ್ರು ನಮ್ ಜೊತೆಗಿದ್ದಾರೆ ಅನ್ನೋ ಧೈರ್ಯ ಆ ನೋವನ್ನೆಲ್ಲ ಮರೆಸ್ತಾ ಇದೆ. ನನ್ನ ತಾಯಿ ಆಗ್ತಿದ್ದೀನಿ ಅಂತ ಯಜಮಾನ್ರ ಹತ್ರ ಹೇಳೋದಿಕ್ಕೆ ಇದೇ ಸರಿಯಾದ ಸಮಯ. ಅವ್ರ ಮಗು ನನ್ನ ಹೊಟ್ಟೆಲ್ ಬೆಳೀತಿದೆ ಅನ್ನೋ ಖುಷಿ, ಹುಟ್ಟಿದ ಮನೆನ ಬಿಟ್ಟು ಬಂದ ಅವ್ರ ನೋವನ್ನ ಮರ್ಸತ್ತೆ. ಯಜಮಾನ್ರೆ ಏನ್ ಮಾಡ್ತಾ ಇದ್ದೀರಾ? ಬಾ ಕೂತ್ಕೋ. ಕೆಲಸ ಹುಡುಕ್ಬೇಕಲ್ವಾ, ಅದಕ್ಕೆ ಜಾಬ್ ಪೋರ್ಟಲ್ಲಿ ರೆಸ್ಯೂಮ್ ಅಪ್ಲೋಡ್ ಮಾಡ್ತಾ ಇದ್ದೆ. ಕೆಲ್ಸಕ್ಕ? ಕೆಲ್ಸನೆ. ಹುಟ್ಟು ಮನೆ, ಸ್ವಂತ ಕಂಪ್ನಿ ಬಿಟ್ಟು ಬಂದ್ಮೇಲೆ ನಾನು ನಿರುದ್ಯೋಗಿನೇ ಅಲ್ವಾ, ಕೆಲಸ ಹುಡುಕ್ಲೇಬೇಕಲ್ವಾ. ಬಾರು, ನಮ್ಮ ಕಂಪ್ನಿ CEO ಆಗಿದ್ದಾಗ ಆ ಜವಾಬ್ದಾರಿಗೆ ನಾನು ಯಾವತ್ತೂ ತಿಂಗಳು ಸಂಬಳ ಅಂತ ತಗೊಂಡೋನೇ ಅಲ್ಲ. ಸಂಬಳ ಕೊಟ್ಟರೆ ನನ್ನನ್ನು ಎಲ್ಲಿ ಬೇರೊಂಥರ ಟ್ರೀಟ್ ಮಾಡ್ದಾಗುತ್ತೋ ಅಂತ ಅಮ್ಮ ನನಗೆ ಯಾವತ್ತೂ ಚೆಕ್ ಬರೀಲೇ ಇಲ್ಲ. ಹಬ್ಬಕ್ಕೆ ಎಲ್ರಿಗೂ ಗಿಫ್ಟ್ ಏನಾದರೂ ಕೊಡಬೇಕಾದ್ರೆ ನಾನು ಅಕೌಂಟೆಂಟ್ಗೆ ಫೋನ್ ಮಾಡಿ ದುಡ್ಡು ಹಾಕಿಸ್ಕೊಳ್ತಾ ಇದ್ದೆ. ಹಾಗಾಗಿ ನನ್ನ ಅಕೌಂಟಲ್ಲಿ ಹೇಳ್ಕೊಳ್ಳೋಷ್ಟು ದುಡ್ಡೇನೂ ಇಲ್ಲ. ಮುಂದೆ ಯಾವ ಕಷ್ಟ ಬರುತ್ತೋ ಏನೋ ಗೊತ್ತಿಲ್ವಲ್ಲ ಪಾರು. ಇಲ್ಲಿಗೆ ಸಾರ್ಥಿ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಎಲ್ಲ ಭಾರನೂ ಅವ್ರ ತಲೆ ಮೇಲೆ ಹಾಕಿ ನಾವು ಅವ್ರಿಗೆ ಹೊರೆ ಆಗಬಾರ್ದಲ್ವಾ? ಈಗ ನಾವಿಬ್ರಲ್ಲ ಮೂರು ಜನ ಹೊರೆ ಆಗ್ತೀವಿ ಅಂತ ಹೇಗೆ ಹೇಳಿ? ಈಗಿನ ಕಾಲದಲ್ಲಿ ಅದರಲ್ಲೂ ಈ ಸಿಟಿಲಿ ಒಬ್ಬರು ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಸಾರ್ಥಿ ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ ಅಂತ ನಾವು ಕಂಪ್ಲೀಟಾಗಿ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಲ್ವಾ? ಪಾಪ ಸಾರ್ಥಿಗೂ ವಯಸ್ಸಾಗಿದೆ, ಹಾಗೆ ನೋಡಿದ್ರೆ ಅವ್ರನ್ನ ನಾವು ನೋಡ್ಕೋಬೇಕು. ಆದರೆ ಈ ವಯಸ್ಸಲ್ಲಿ ಅವ್ರು ದುಡ್ದು ನಮ್ಮನ್ನ ನೋಡ್ಕೊಳ್ಳೋ ಥರ ಆಗಬಾರ್ದಲ್ವಾ? ಬಾರು, ನಾಳೆ ಕೆಲಸ ಹುಡ್ಕೊಂಬಂದ್ಮೇಲೆ ನಾನು ಹೆಲ್ಪ್ ಮಾಡು ಆಯಿತಾ? ನಾನು ಅರಸನಕೋಟೆಯಲ್ಲಿ ಮಾಡ್ತಾ ಇದ್ದಾಗೆ ಇವಾಗ ಖರ್ಚು ಮಾಡೋದಕ್ಕಾಗಲ್ಲ. ಎಲ್ಲೆಲ್ಲಿ ಯಾವುದ್ರಲ್ಲಿ ದುಡ್ಡು ಉಳಿಸ್ಬೇಕು ಅಂತ ಬರೆದಿರ್ತೀನಿ. ಸರಿ, ನಾಳೆ ಬೆಳಿಗ್ಗೆನೆ ಎದ್ದು ಒಂದಷ್ಟು ಕಂಪ್ನಿಗಳಿಗೆ ಇಂಟರ್ವ್ಯೂ ಕೊಟ್ಟು ಬರ್ತೀನಿ. ನಿನ್ನ ಗಂಡನಿಗಿರೋ ಎಕ್ಸ್ಪೀರಿಯೆನ್ಸ್ಗೆ ನಾಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ಈ ವಿಷಯ ಈಗ ಹೇಳೋದ್ರ ಬದಲು ನಾಳೆ ಯಜಮಾನ್ರ ಮನೆಗೆ ಬಂದ್ಮೇಲೆ ಹೇಳೋದೇ ವಾಸಿ ಅನ್ಸುತ್ತೆ. ಹೇಗೋ ಕೆಲಸನೂ ಸಿಗ್ಬೋದು ಅಂತಿದ್ದಾರೆ, ಅವ್ರ ಕೆಲಸ ಸಿಕ್ಕಿದ ಖುಷಿ ಹಂಚ್ಕೊಂಡ್ರೆ ನಾನು ಅವ್ರ ತಂದೆ ಆಗ್ತಿರೋ ಖುಷಿನ ಹಂಚ್ಕೋತೀನಿ. ಕಾಫಿ ತಂದ್ಕೊಡ್ಲ? ಏನು ಬೇಡಮ್ಮ, ನೀನು ರಂಗೋಲಿ ತುಂಬ ಚೆನ್ನಾಗಿ ಹಾಕ್ತಾ ಇದ್ದೀಯಮ್ಮ. ಥ್ಯಾಂಕ್ಸ್ ಅತ್ತೆ, ಆದರೆ ನನಗೆ ಪಾರ್ವತಿ ಅಕ್ಕನಷ್ಟು ಚೆನ್ನಾಗಿ ಹಾಕೋದಕ್ಕೆ ಬರಲ್ಲ.
ನಾನು ಹಾಲು ತರಕಾರಿ ಎಲ್ಲ ತಗೊಂಡ್ಬರ್ತೀನಿ. ಯಾಕೆ ಹಾಕಿಲ್ಲ? ಬೆಳಗ್ಗೆ ಬೆಳಗ್ಗೆನೆ ಅಪ್ಸೆಟ್ ಆಗಿದ್ಯಾ? ಪಾರ್ವತಿ ನನ್ ಬರ್ಲ ಇಲ್ಲ, ನಾನು ಹೇಳದ್ನ ಹಾಗಂತ. ನೀನು ನನ್ನ ಹೆಂಡತಿ, ನೀನು ಹೇಗೆ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆಯೋ ಹಾಗೆ ನಾನು ನಿನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ನಿನಗೆ ಜನನಿ ರಂಗೋಲಿ ಹಾಕೋದನ್ನು ನೋಡಿ ಪಾರ್ವತಿ ನನ್ನ ಬದಲು ತಾನೆ? ರಘು, ಹೆಂಡತಿನ ಎರಡನೇ ತಾಯಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ಯಾಕಂದ್ರೆ ಗಂಡ ಹೆಚ್ಚಿನ ಸಮಯ ತಾಯಿಗಿಂತ ಹೆಂಡತಿ ಜೊತೆ ಗಂಡನಾಗಿ ಬಾಳಬೇಕಾಗುತ್ತೆ. ಹಾಗೆ ಹೆಂಡತಿ ಕೂಡ ಗಂಡನ ಜೊತೆ ಅವನ ಸುಖ ದುಃಖದಲ್ಲಿ ಭಾಗಿಯಾಗಿ ಅವನ ಜೊತೆನೆ ಇರಬೇಕಾಗುತ್ತೆ. ಅದಕ್ಕೆ ಅವಳನ್ನ ಹಾಗೆ ಕರೀತಾರೆ. ಅಷ್ಟು ಮಾತ್ರ ಅಲ್ಲ ರಘು. ಮತ್ತೆ ಮಗ ದಾರಿ ತಪ್ಪದಾಗ ತಾಯಿ ಹೇಗೆ ಬೈದು ಬುದ್ಧಿ ಹೇಳಿ ಸರಿದಾರಿಗೆ ತರೋ ಪ್ರಯತ್ನ ಮಾಡ್ತಾಳೋ, ಹಾಗೆ ಗಂಡ ತಪ್ಪದಾರಿ ಹಿಡಿತಿದ್ದಾನೆ ಅಂತ ಗೊತ್ತಾದಾಗ ಹೆಂಡತಿ ಅವನನ್ನ ಸರಿದಾರಿಗೆ ತರೋ ಪ್ರಯತ್ನ ಮಾಡಬೇಕು. ಅದನ್ನ ಬಿಟ್ಟು ಇಬ್ರು ಸೇರೆ ತಪ್ಪು ನಿರ್ಧಾರ ತಗೊಂಡಿದ್ದೀವಿ ಅಂತ ಸಮರ್ಥಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಾದ್ರೂ ಹೇಗೆ ಸಾಧ್ಯ? ನೀವು ಹೇಳಿದ ವ್ಯಕ್ತಿ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ಮಾಡೋದು ಇಲ್ಲ. ಪ್ಲೀಸ್ ರಘು. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.